ಆಮ್ ಆದ್ಮಿ ಪಕ್ಷದವರು ಸುರೇಶ್ ರಾಠೋಡವ್ರೆ ದೆಹಲಿಯಲ್ಲಿದ್ದೀರಾ ಅಧಿಕಾರದ ಏನು ಹಿಡ್ಕೊಂಡಿದ್ದೀರಾ ಪಂಜಾಬಲ್ಲಿದ್ದೀರಾ ಅಧಿಕಾರದ ಗದ್ದು ಏನು ಹಿಡ್ಕೊಂಡಿದ್ದೀರಾ ಒಂದು ಸಂಸ್ಥೆಗಳನ್ನು ಹೇಗೆ ಬಳಕೆ ಮಾಡ್ಕೊಳ್ಬಹುದು ಅಂತ ತಮಗೂ ಅದರ ಅರಿವಾಗಿರುತ್ತೆ ಇದ್ದಂಥವ್ರಿಗೆ ಸೊ ನಿಮಗೂ ಸುಲಭ ಆಗಿದೆಯಾ ಈಗ ಈ ವಿಚಾರದಲ್ಲಿ ಹಾಗಂತ ಆಪಾದನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಅಧಿಕಾರಿಯಾಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಐ ಆರ್ ಎಸ್ ಅಧಿಕಾರಿ ಅವರಿಗೆ ಕಾನೂನಿನ ಬಗ್ಗೆ ಹಲವಾರು ಅರಿವಿದೆ ಅದನ್ನು ನೋ ನೋಡ್ಕೊಂಡ್ಬಿಟ್ಟೆ ನಮ್ಮ ಪಂಜಾಬ್ನಲ್ಲಿ ನಮ್ಮ ಯಾವತ್ತು ನಮಗೆ ಒಂದು ಸಣ್ಣ ಒಂದು ಆಪಾದನೆ ಆಯಿತು ಆರೋಗ್ಯ ಸಚಿವರ ಬಗ್ಗೆ ಅವ್ರನ್ನ ನಾವು ತಕ್ಷಣಕ್ಕೆ ಕ್ರಮ ಕೈಗೊಳ್ಳುವಂಥ ಒಂದು ಕೆಲಸ ಆಗಿದೆ ದೆಹಲಿಯಲ್ಲಿ ಆಗಿರುವಂಥದ್ದು ದೆಹಲಿಯಲ್ಲಿ ಜೈಲಿ ಅಲ್ಲ ದೆಹಲಿಯಲ್ಲಿ ನೀವು ಮನೀಶ್ ಸಿಸೋಡಿಯಾ ಅವರ ಮೇಲೆ ಹದಿನಾಲ್ಕು ಗಂಟೆಗಳ ಕಾಲ ಸಿ ಬಿ ಐ ರೇಡ್ ಆಗತ್ತೆ ಏನು ಅದರ ಅದರಲ್ಲಿ ಏನ್ ಸಿಕ್ತು ಅನ್ನೋದಕ್ಕೆ ಇದುವರೆಗೂ ಯಾವುದೇ ತರದ ಒಂದು ಪುರಾವೆ ಇಲ್ಲ ಇನ್ನು ಸತ್ಯೇಂದ್ರ ಜೈನ್ ಅವರ ಬಗ್ಗೆ ನೀವೇ ಹೇಳಿ ಏನ್ ಕೇಸ್ ಇದೆ ಯಾವುದೋ ಒಬ್ಬ ಬುಕ್ಕಿ ಅವರ ಡೈರಿಯಲ್ಲಿ ಸತ್ಯೇಂದ್ರ ಜೈನ್ ಅಂತ ಬರ್ಕೊಂಡಿರೋದು ಹೊರತುಪಡಿಸಿದರೆ ಆ ಬುಕ್ಕಿನೇ ಅರೆಸ್ಟ್ ಆಗಿಲ್ಲ ಇನ್ನು ಆ ಬುಕ್ಕಿನೇ ನೀವು ಅರೆಸ್ಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇವರು ಕೇಸಲ್ಲಿ ಸತೇಂದ್ರ ಜೈನ್ ಅವರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಅದು ಅದೇ ಒಬ್ಬ ಆರ್ಕಿಟೆಕ್ಟ್ ಫ್ಯಾಮಿಲಿ ಶಿಕ್ಷಣ ಏನು ಅದು ಆರೋಗ್ಯ ಕ್ಷೇತ್ರವನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿರುವಂಥ ಒಬ್ಬ ವ್ಯಕ್ತಿ ಅತ್ಯಂತ ಏನಂತಾರೆ ಸಕ್ಸಸ್ಫುಲ್ ಹೆಲ್ತ್ ಮಿಷನ್ ತಂದಿರುವಂತಹ ವ್ಯಕ್ತಿಯ ಮೇಲೆ ನಿಜವಾಗ್ಲೂ ಅದು ಎಲೆಕ್ಷನ್ ಟೈಮಲ್ಲೇ ಆಗಿರುವಂತ ಗುಜರಾತ್ ಎಲೆಕ್ಷನ್ ಅನುಮಾನದ ಮೇಲೆ ಎಲೆಕ್ಷನ್ ಗುಜರಾತ್ ಎಲೆಕ್ಷನ್ ಇರುವಂತಹ ಸಮಯದಲ್ಲೇ ಸರ್ ಈಗ ಗುಜರಾತ್ ಮತ್ತೆ ಸಿಡಿ ಎಲೆಕ್ಷನ್ ಒಂದ್ ನಿಮಿಷ ಒಬ್ಬ ಕಳ್ಳ ಮುಂದ್ಗಡೆಗೆ ಇದ್ದಾನೆ ಅವನು ಜನಪ್ರತಿನಿಧಿ ಆಗಿದೆ ಅಂತ ಇಟ್ಕೊಳ್ಳೋಣ ಅವನು ದರೋಡೆಕೋರ ಆಗಿದ್ದಾನೆ ಲೂಟಿ ಹೊಡಿತಾ ಇದ್ದಾನೆ ಅಂತ ಗೊತ್ತಿದ್ದಾಗ್ಲೂ ಸಹ ಅವನ ಮೇಲೆ ಆರೋಪಗಳು ಬಂದಾಗ ಏ ಬೇಡ ಬೇಡ ಅವನು ರಾಜಕಾರಣ ಇದ್ದಾನೆ ದಾಳಿ ಮಾಡಬಾರ್ದು ಆ ಮನಸ್ಥಿತಿ ಈಗ ದೇಶದಲ್ಲಿ ಬರ್ತಾ ಇದೆಯಾ ಆ ತರದ ಎಕ್ಸ್ಕ್ಯೂಸ್ ಇರಲೇಬಾರದು ಒಂದು ಏನಾಗತ್ತೆ ಅಂದ್ರೆ ಈ ರಾಜಕಾರಣಿ ಅಂತಲ್ಲ ಎಲ್ಲಾ ಲೂಟಿ ಹೊಡಿಯವರು ಪ್ರೊಟೆಕ್ಷನ್ ಗೆ ಏನಾರು ಅಂತ ತಗೊಳ್ತಾರೆ ಈಗ ಉದಾಹರಣೆಗೆ ರಾಜಕಾರಣಿಗಳಿಗೊಂದು ಈ ಸುಲಭವಾದ ಪ್ರೊಟೆಕ್ಷನ್ ಏನು ಅಂದ್ರೆ ಅದು ರಾಜಕೀಯ ಪ್ರೇರಿತ ಅವ್ರು ತಪ್ಪು ಮಾಡಿದ್ರು ರಾಜಕೀಯ ಪ್ರೇರಿತ ತಪ್ಪು ಮಾಡದಿದ್ರು ರಾಜಕೀಯ ಪ್ರೇರಿತಾನೆ ಅಂತ ಹೇಳ್ತಾರೆ ಪುಕ್ಸೆಟ್ ಹೇಳೋದೇನು ಹೇಳಿ ಒಂದು ರಾಜಕೀಯ ಅಂತ ಹೇಳಿಬಿಟ್ರೆ ಪ್ರೊಟೆಕ್ಷನ್ ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಮಾಡಿಲ್ಲ ನನಗೆ ಎಲ್ಲಿವರೆಗೂ ನನ್ನ ಜನರ ಬೆಂಬಲ ಇದೆಯೋ ಅಥವಾ ನನಗೆ ನನ್ನ ಮನೆಯವರ ನನಗೆ ಬೆಂಬಲ ಇದೆಯೋ ಅಲ್ಲಿವರೆಗೂ ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದು ಅದು ರಾಜಕೀಯ ಹೇಳಿಕೆ ಆಗುತ್ತೆ ಹೊರತು ಕಾನೂನು ಆಗಲ್ಲ ಕಾನೂನಲ್ಲಿ ಎಲ್ಲಿವರೆಗೂ ನಾನು ತಪ್ಪು ಮಾಡಿಲ್ಲೋ ಅಲ್ಲಿವರೆಗೂ ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅನ್ನೋದು ಮಾತ್ರ ಉಳಿಯೋದು ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಆಗಿ ಹೋಗ್ತಾ ಇದ್ದಾರೆ ಬಿ ಜೆ ಪಿ ಅವರು ಹಾಗೆ ನೀವು ತಪ್ಪು ಮಾಡಿಲ್ಲ ಅಂದರೆ ಪ್ರೂವ್ ಮಾಡಿ ಮುಕ್ತರಾಗಿ ಬನ್ನಿ ಅಂತ ಹೇಳ್ತಾರೆ ತಪ್ಪು ಮಾಡಿದವರು ಇವರು ಮಾತ್ರ ಅನ್ನೋದು ನಮಗೆ ಕಾಣೋದು ಅಂದರೆ ಮೂರನೇ ಕಾಣೋದು ಎಲ್ಲರೂ ಇದ್ದಾರಲ್ವಾ ಅಂತ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡಬೇಕು ಅನ್ನೋದು ಸರಿ ಹೋಗಲ್ಲ ಅವರೂ ತನಿಖೆ ಎದುರಿಸಬೇಕು ಅವ್ರು ಏನು ಈಗಾಗಲೇ ಆಗಿದೆ ಅದನ್ನೆಲ್ಲ ಅವ್ರು ಎದುರಿಸ್ಬೇಕು ಎದುರಿಸ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ರಾಜಕೀಯ ಯಾಕೆ ಬರ್ತಾ ಇದೆ ಅಂದರೆ ಅವ್ರದ್ದು ಮಾತ್ರ ಮಾಡ್ತಾ ಇರೋದ್ರಿಂದ ಮತ್ತು ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾ ಇರೋದ್ರಿಂದ ಯಾಕೆ ಅಂತ ಇತ್ತೀಚಿನ ಕೆಲವು ಉದಾಹರಣೆಗಳು ನೋಡಿದ್ರೆ ವೆಸ್ಟ್ ಬೆಂಗಾಲ್ ಚುನಾವಣೆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಸುತ್ತಮುತ್ತ ರೇಡ್ ಆಗುತ್ತೆ ತಮಿಳ್ನಾಡಲ್ಲಿ ಡಿ ಕೆ ಏನು ಸ್ಟಾಲಿನ್ ಸುತ್ತಮುತ್ತ ರೈಡ್ ಆಗತ್ತೆ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ನಾಯಕರುಗಳ ಮೇಲೆ ಆಗತ್ತೆ ಅಂದ್ರೆ ಎಲ್ಲೆಲ್ಲಿ ವಿರೋಧ ಪಕ್ಷಗಳು ಅವರ ಸಂಪನ್ಮೂಲವನ್ನು ಬಳಸ್ಕೊಳ್ಳೋದಿರುವಂತೆ ತಡಿಲಿಕ್ಕಾಗಿ ಈ ಏಜೆನ್ಸಿಗಳಿದಾವೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅಂದ್ರೆ ಅವ್ರ ಕೆಲಸ ಅದಲ್ಲ ಅವರು ನಿಷ್ಪಕ್ಷಪಾತವಾಗಿ ಮಾಡುವ ಎರಡು ಕಡೆ ಮಾಡ್ ಆದ್ರೆ ಇವ್ರು ಮಾತ್ರ ಅಕ್ರಮ ಮಾಡೋದ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಹಾಗಾಗಿ ಆತರ ಅನುಮಾನ ಬರೆದಂಗೆ ನಡ್ಕೋಬೇಕು ಅನ್ನೋದೇ ನ್ಯೂಟ್ರಲ್ ಆಗಿರೋ ಏನು ಬೇಡಿಕೆ ಅರ ಏಜೆನ್ಸಿಗಳನ್ನ 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 ಬಳಸ್ಕೊಂಡಿದ್ದರೆ ಇಷ್ಟು ಇಷ್ಟು ಚುನಾವಣಾ ಫಲಿತಾಂಶ ಒಳ್ಳೇದ್ ಬರೋದಿದೆಯಲ್ಲ ಏಜೆನ್ಸಿಗಳ ಮೂಲಕನೇ ಚುನಾವಣಾ ಡಬ್ ದಲ್ಲಿ ಓಟಾಕ್ಸ್ಕೊಳಕ್ಕಾಗತ್ತಾ ನಾವು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಲ್ಲ ಕಾನೂನು ಭದ್ರದನ್ನೇ ಹೇಳಿದ್ರು ಕಾನೂನಿಗೆ ಕಣ್ಣಿಲ್ಲ ಅದು ಕಾನೂನಿನ ಮೇಲೆ ಹೋಗುತ್ತೆ ಸಾಕ್ಷಾಧಾರಗಳ ಮೇಲೆ ಹೋಗುತ್ತೆ ಅವ್ರ ತನಿಖೆ ಈಗ ಸಿಬಿಐ ನಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದೀರಿ ಅಂತ ನೀವ್ ಆರೋಪ ಮಾಡ್ತೀರಲ್ವಾ ಅಂದ್ರೆ ಮಾಡಬೇಡಿ ಅಂತ ಹೇಳಿದ್ರೆ ಅದು ಹಸ್ತಕ್ಷೇಪ ಅಲ್ವಾ ಹಸ್ತಕ್ಷೇಪ ಯಾವ ರೀತಿ ಮಾಡೋದಕ್ ಸಾಧ್ಯತೆ ಇದೆ ಒಳ್ಳೆ ಮಾಡ್ಬೇಕು ಅಂತ ಹೇಳಿ ನಾವು ನಿರ್ದೇಶನ ಕೊಡಕಾಗತ್ತಾ ಅಷ್ಟೇ ಇವಾಗ ದೇಶದಲ್ಲಿರೋ ಮಾಡಿಲ್ವಲ್ಲ

ಆರೋಪಗಳನ್ನ ಮಾಡ್ತು ಇಂಥವ್ರು ಇಂತಿಂತ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಇಂತಹ ಶಾಸಕರು ಇಂತಹ ಸಚಿವರು ಸ್ಪೆಷಲಿಸ್ಟ್ ಸಚಿವರು ಇಂತಹ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅಂತಂದಾಗಲೂ ಸಹ ನೀವು ಅಷ್ಟೊಂದು ಕ್ಲೀನ್ ಹ್ಯಾಂಡ್ ಸರ್ಕಾರ ಅವ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಿಸಬಹುದಾಗಿತ್ತು ಆರೋಪ ಮುಕ್ತರಾಗಿ ಬರಬಹುದಾಗಿತ್ತು ಈಶ್ವರಪ್ನವ್ರ ಹೇಗೆ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಆರೋಪ ಕೂಡ ಭ್ರಷ್ಟಾಚಾರ ಮುಕ್ತರಾಗಿ ಬಂದಿದ್ದಾರೆ ಅಂತ ಯಾಕೆ ಮಾಡಲಿಲ್ಲ ತನಿಖೆಯನ್ನ ಅಲ್ಲ ಅಲ್ಲ ಈಗ ಎಲ್ಲಾ ಏಜೆನ್ಸಿಗಳು ನಾವು ನೀವು ಮಾಡೋಕ್ಕಾಗಲ್ಲ ಆಯಾ ಸಂಬಂಧಪಟ್ಟ ಏಜೆನ್ಸಿಗಳೇ ತನಿಖೆ ಮೊದ್ಲು ಎ ಸಿ ಬಿ ಇತ್ತು ಲೋಕಾಯುಕ್ತ ಲೋಕಾಯುಕ್ತ ನಂತರ ಎ ಸಿ ಬಿ ಬಂತು ಎ ಸಿ ಬಿ ತೆಗೆದು ಮತ್ತೆ ಲೋಕಾಯುಕ್ತ ಶಕ್ತಿ ಕೊಟ್ಟಿದ್ದೀವಿ ಒಂದೊಂದು ಪೊಲಿಟಿಕಲ್ ವ್ಯವಸ್ಥೆನಲ್ಲಿ ಒಂದೊಂದು ಪಾರ್ಟಿಗೆ ಭ್ರಷ್ಟಾಚಾರ ತಡೆ ಮಾಡೋದಕ್ಕೆ ಯಾವ್ದು ಸೂಕ್ತ ಅನ್ಸುತ್ತೆ ಬಿಕಾಸ್ ಆಲ್ ಎಲೆಕ್ಟೆಡ್ ಗೌರ್ಮೆಂಟ್ಸ್ ಅವ್ರು ಮಾಡ್ಕೊಂಡ್ ಬರ್ತಾರೆ ಇಲ್ಲಿ ದುರ್ಬಳಕೆ ಮಾಡಿ ಇಂಥ ವ್ಯಕ್ತಿ ಅನ್ನೋ ಕಾರಣಕ್ಕೆ ಈಗ ಒಂದು ಕಡೆ ಅವರು ಪ್ರಬಲ ನಾಯಕರಿದ್ದಾರೆ ಈಗ ಮತದಾರರು ಎಲ್ಲರಿಗೂ ಇರ್ತಾರೆ ಎಷ್ಟೋ ಎಷ್ಟೋ ಕೊಲೆ ಕೇಸುಗಳಲ್ಲಿ ಪ್ರೂವ್ನೇ ಮಾಡಕ್ಕಾಗಲ್ಲ ಆಗಲ್ಲ ಅದ್ರರ್ಥ ಕೊಲೆ ಆಗಿಲ್ಲ ಅಂತಲ್ಲ ಈ ಕಾನೂನಿನ ಅಡಿಯಲ್ಲಿ ಸಾಕ್ಷ ಮೇಡಮ್ ಹಳೆ ಮೈಸೂರು ಭಾಗದಲ್ಲಿ ಸಮಸ್ಯೆ ಆಗಿಬಿಡುತ್ತೆ ನೀವು ಡಿ ಕೆ ಶಿವರನ್ನ ನಿಜವಾಗ್ಲು ಟಾರ್ಗೆಟ್ ಮಾಡಿದ್ರೆ ಹಾಗಲ್ಲ ಹಾಗಲ್ಲ ನೋಡಿ ಅವರು ಡಿ ಕೆ ಅವರು ಈಗ ಹಳೆ ಮೈಸೂರು ಭಾಗನೇ ಇರ್ಲಿ ಕರ್ನಾಟಕದ ಇಡೀ ಕರ್ನಾಟಕಕ್ಕೆ ನಾಯಕ ಕೆಪಿಸಿಸಿ ಅಂದ್ರೆ ಇಡೀ ಕರ್ನಾಟಕಕ್ಕೆ ನಾಯಕರು ನಾವು ಬರೀ ಮೈಸೂರಿಗೆ ನೀವು ಮಾಡಿದೀರಿ ಅಂದ್ರೆ ಉತ್ತರ ಕೊಡ್ಬೇಕು ಅವರು ಅವರು ಇಡೀ ರಾಜ್ಯಕ್ಕೆ ಅಲ್ಲ ಅಂತ ನೀವ್ ಆಗುತ್ತೆ ಅಥವಾ ಅವ್ರ ಪ್ರಭಾವ ಎಲ್ಲ ಕಡೆ ಇಲ್ಲ ಅಂತ ನೀವ್ ಹೇಳಿದಂಗೆ ಆಗತ್ತೆ ನಾವ್ ಅಂದ್ಕೊಂಡಿದೀವಿ ಅವ್ರು ಇಡೀ ಕಾಂಗ್ರೆಸ್ ಪಾರ್ಟಿಗೆ ನಾಯಕರಾಗಿದ್ದಾರೆ ಅವರ ಪ್ರಭಾವ ಇದೆ ಅಂತ ನೀವು ಪರಿಗಣಿಸಿ ಅವ್ರು ಮಾಡಿದೀರಿ ನಿಮ್ ತೀರ್ಮಾನವನ್ನ ನಾವು ಅಪಮಾನ ಮಾನ್ಯ ಶಾಸಕರೇ ನಾನು ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ಅವಾಗ್ಲೂ ನೀವ್ ಹೇಳ್ತಾ ಇದ್ರಿ ನೋಡಿದಂತ ಅವ್ರದ್ದೆಲ್ಲ ಇದೆ ಅಂತ ಹೇಳಿ ಒಂದು ಕೃಷಿಯಿಂದ ಇಷ್ಟೊಂದು ಆದಾಯವನ್ನ ಗಳಿಸ್ಕೊಳಕ್ ಸಾಧ್ಯ ಆಗತ್ತ ಮಾನ್ಯ ಶಾಸಕರೇ ನಂಗ್ ಗೊತ್ತಿಲ್ಲ ಯಾಕಂದ್ರೆ ನನ್ನ ರಾಜ್ಯದ ರೈತರಿಗೆ ಒಂಚೂರು ಅನುಕೂಲ ಆಗ್ಲಿ ಅಂತ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಲ್ಲ ಈಗ ನೀವು ಅರ್ನಿಂಗ್ಸ್ ವಿಚಾರದಲ್ಲಿ ನಾನಾ ತರ ವ್ಯವಸ್ಥೆ ಇದೆ ಕೃಷಿ ಮಾಡಿ ಕೃಷಿನ ಜಮೀನುಗಳಿಗೆ ಇನ್ವೆಸ್ಟ್ ಮಾಡಿ ಆ ಜಮೀನುಗಳು ದ್ವಿಗುಣ ಆಗೋದು ಭಾರತ ದೇಶದಲ್ಲಿ ಯಾವ ರೀತಿ ಹೋಗುತ್ತೆ ಅನ್ನೋದು ರಿಯಲ್ ಎಸ್ಟೇಟ್ ನಾನು ಕೃಷಿ ಅದು ನಿಮ್ಮ ಬಿಸ್ನೆಸ್ ಮಾಡೋ ಸ್ಟ್ರಾಟಜಿಲಿ ಬಿಸ್ನೆಸ್ ಅನುಭವನ ಮಾಡಿ ಮಾಡಿರೋದು ದುಡ್ಡಿನ ನಾನು ರಿಯಲ್ ಎಸ್ಟೇಟ್ ಇರೋದು ಜಮೀನಿನಲ್ಲಿ ಬೆಳೆ ಬೆಳೆದು ಆ ಬೆಳೆಯಿಂದ ಲಾಭವನ್ನ ಪಡ್ಕೊಂಡಿರೋದ್ರಲ್ಲಿ ಇಷ್ಟೊಂದು ಆದಾಯ ಬರೋಕ್ ಸಾಧ್ಯ ಆಗುದಾದ್ರೆ ದಯವಿಟ್ಟು ಅದನ್ನು ಹೇಳಿ ನನ್ನ ರಾಜ್ಯದ ರೈತರು ನನ್ನ ದೇಶದಲ್ಲಿರುವಂತ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ ಸಾಲ ಮನ್ನಾ ಮಾಡಿ ಅಂತಿದ್ದಾರೆ ಬ್ಯಾಂಕ್ನವ್ರು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಅವ್ರಿಗೊಂದಿಷ್ಟು ಅನುಕೂಲ ಆಗ್ಲಿ ಪಾಪ ಬೀದಿಗೆ ಬಂದು ಹೋರಾಟ ಮಾಡೋದಾದರೂ ಕಡಿಮೆ ಆಗತ್ತೆ ರೈತರು ದಯವಿಟ್ಟು ಕೃಷಿಯಲ್ಲಿ ಹೇಗೆ ಆದಾಯವನ್ನ ಗಳಿಸಬಹುದು ಅಂತ ಹೇಳಿ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಜಮೀನನ್ನ ಬಹಳಷ್ಟು ಅವ್ರ ತಂದೆ ಕಾಲದಿಂದನೂ ಅವ್ರ ತಾತನ ಕಾಲದಿಂದ ಇದ್ದಂತ ಜಮೀನುಗಳು ಬಹಳಷ್ಟು ಕೃಷಿ ಮಾಡ್ಕೊಂಡ್ ಬಂದಿದ್ರು ಆಗ್ಲಿಂದನು ಕೆಲವು ಜಮೀನುಗಳು ಏನು ಇವತ್ತಿನ ದಿನ ನೂರು ರೂಪಾಯಿ ಇರೋದು ಸಾವಿರ ರೂಪಾಯಿ ಬೆಲೆ ಹೋದ ಸಂದರ್ಭದಲ್ಲಿ ದ್ವಿಗುಣ ಆಗತ್ತೆ ಅದನ್ನ ಇವತ್ತು ಇಲ್ಲ ನಾನು ಜಮೀನಿನಲ್ಲಿ ಬೆಳೆದಂತ ಬೆಳೆಯ ವಿಚಾರ ಜಾಣತನದಿಂದ ಆನ್ಸರ್ ಹೋಗ್ಬೇಡಿ ನಂಗೆ ಅರ್ಥ ಆಗುತ್ತೆ ನಾನು ಕೇಳ್ತಾ ಇರೋದು ಜಮೀನಿನ ಬೆಲೆಯ ವಿಚಾರ ಅಲ್ಲ ಜಮೀನಿನಲ್ಲಿ ಬೆಳೆದಂತ ಬೆಳೆಯ ವಿಚಾರ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ನಾನು ಕೃಷಿ ಮಾಡ್ತಾ ಇದ್ದೀನಿ ಬೆಂಗಳೂರಿನ ಆಸುಪಾಸಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೀನಿ ನನ್ನ ಜಮೀನು ಒಂದ್ ಐದು ವರ್ಷ ಆದ್ಮೇಲೆ ಅದು ದ್ವಿಗುಣ ಆಗತ್ತೆ ಅದನ್ನ ನಾನು ಮಾಡ್ತೀನಿ ಅದನ್ನ ಅದನ್ನ ನೀವು ಕೃಷಿಯಿಂದ ಬಂದಿರಂತ ಜಮೀನ್ ಅದು ಅದನ್ನ ನೀವು ಪ್ರಶ್ನೆ ಮಾಡಿದ್ರೆ ನಾನು ಯಾವ ರೀತಿ ಹೇಳಲಿ ನಾನು ಯು ಆರ್ अगेन ನಮ್ಮನ್ನ ಕನ್ಫ್ಯೂಸ್ ಮಾಡಕ್ ನೋಡ್ತಾ ಇದ್ದೀರಾ ಮಾನಾಶಾ ಇಲ್ಲ ನೀವು ನೀವು ಅಷ್ಟೊಂದು ನೀವು ಅಷ್ಟೊಂದು ನೋ ಕನ್ಫ್ಯೂಷನ್ ಏನಿರಾ ನಿಮಗೆ ಯಾವ ರೀತಿಯಲ್ಲಿ ನಾಟಕ ಮಾಡುತ್ತಾ ಇದ್ದೀರಾ ಅಂತ ನಾನು ಭಾವಿಸೋದಿಲ್ಲ ನಿಮಗೆ ಏನಾಗ್ತಿದೆ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಬಿಸ್ನೆಸ್ ಮಾಡಬಾರ್ದು ಬಿಸ್ನೆಸ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ನೀವು ದುಡ್ಡು ಮಾಡೋದು ತಪ್ಪು ರಾಜಕಾರಣಿಗಳು ಬಿಸ್ನೆಸ್ ಮಾಡಬಾರ್ದು ಎಷ್ಟು ಬೇಕಷ್ಟಾದ್ರೂ ದುಡ್ಡು ಮಾಡ್ಕೊಳಿ ಹೆಂಗ್ ಮಾಡ್ಕೊಳ್ಳಿ ಇರೋದು ಸಿಂಪಲ್ ನನ್ನ ರೈತರ ವಿಚಾರದಲ್ಲಿ ಕೇಳಿದ್ದೀನಿ ಅಷ್ಟೇ ಬಿಜೆಪಿಲಿ ಅವರ ಹಿಂದೆ ಇದ್ದಂತ ಗಳಿಕೆಗಳು ಈಗ ಈ ಬರುವಂತ ಗಳಿಕೆಗಳ ಬಗ್ಗೆ ನಿಮ್ಗೆ ಏನಾರ ಅದ್ರ ಬಗ್ಗೆ